ಸಾಮಾನ್ಯವಾಗಿ ಈ ಬರಗಾಲದಲ್ಲಿ ಬಯಲುಸೀಮೆಯ ಜನ ಬೇರೆ ಬೇರೆ ಊರುಗಳಿಗೆ ಅನ್ನ ನೀರನ್ನು ಅರಿಸಿ ಗುಳೆ ಹೋಗೋದನ್ನು ನೋಡಿರ್ತೀವಿ ಈಗ ಬೆಂಗಳೂರಿನ ಜನರು ಕೂಡ ಮನೆಯನ್ನ ಖಾಲಿ ಮಾಡ್ತಾ ಇದ್ದಾರೆ ನೀರಿನ ವಿಚಾರಕ್ಕೆ ಬೇಸಿಗೆಗೂ ಮುನ್ನವೇ ಬೆಂಗಳೂರಿಗರಿಗೆ ಜಲಾಘಾತ ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಕಾವೇರಿ ನೀರಿನ ಅಭಾವ ನೀರಿಲ್ಲದೆ ಮನೆಗಳನ್ನು ಖಾಲಿ ಮಾಡಿಕೊಂಡು ಜನ ಹೋಗ್ತಾ ಇದ್ದಾರೆ ಮಾಗಡಿ ರೋಡ್ನ ಕೆಪಿ ಅಗ್ರಹಾರದಲ್ಲಿ ಮನೆಗಳು ಖಾಲಿ ಖಾಲಿ ಮನೆಗಳ ಮುಂದೆ ಬಾಡಿಗೆಗೆ ಮನೆ ಖಾಲಿ ಇದೆ ಎಂಬಂತಹ ಬೋರ್ಡ್ ನೀರಿಲ್ಲದೆ ಮನೆಗಳನ್ನು ಖಾಲಿ ಮಾಡ್ತಾ ಇದ್ದಾರೆ ಬಾಡಿಗೆದಾರರು ನಗರದ ಬಹುತೇಕ ಭಾಗಗಳಲ್ಲಿ ನೀರಿಲ್ಲದೆ ಜನ ಬೇರೆಡೆ ಶಿಫ್ಟ್ ಆಗುವಂತಹ ಕೆಲಸ ಆಗ್ತಾ ಇದೆ ನೋಡಿ ಮನುಷ್ಯನಿಗೆ ಅಗತ್ಯವಾಗಿ ಬೇಕಾಗಿರುವಂತಹದ್ದೇ ಅನ್ನ ನೀರು ಗಾಳಿ ಬೆಳಕು ಇವು ಕರೆಕ್ಟ್ ಆಗಿದ್ರೆ ಒಂದು ಬಾಡಿಗೆದಾರರು ಬಾಡಿಗೆ ಮನೆಯನ್ನು ಆಯ್ಕೆ ಮಾಡಿಕೊಳ್ತಾರೆ ನಿಮಗೆ ಆಗಿ ನೀರೇ ಸಿಗ್ತಾ ಇಲ್ಲ ಅಂದರೆ ಬಾಡಿಗೆದಾರರು ಯಾಕಲ್ಲಿ ವಾಸವಿರ್ತಾರೆ ಈಗ ಬೆಂಗಳೂರಿನಲ್ಲೂ ಕೂಡ ಅದೇ ಆಗ್ತಾ ಇರುವಂಥದ್ದು ಬೆಂಗಳೂರಿನ ಹಲವು ಕಡೆಗಳಲ್ಲಿ ನೀರಿನ ಅಭಾವ ಸೃಷ್ಟಿಯಾಗಿದೆ ನೀರಿಲ್ಲ ಅಂದ ಮೇಲೆ ಅಂದಮೇಲೆ ನಾವಿಲ್ಲಿ ಯಾಕಿರಬೇಕು ಹೇಳಿ ಜನ ಮನೆಯನ್ನು ಶಿಫ್ಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ನೀವು ಕೂಡ ವಿಷುವಲ್ಸನ್ನು ಗಮನಿಸ್ತಾ ಇದ್ದೀರಿ ಟೂಲೇಟ್ ಬೋರ್ಡನ್ನು ಗಮನಿಸ್ತಾ ಇದ್ದೀರಿ ಮನೆ ಖಾಲಿ ಇದೆ ಹೇಳಿ ಬೋರ್ಡ್ ರಾರಾಜಿಸ್ತಾ ಇದೆ ಕೆ ಪಿ ಅಗ್ರಹಾರದಲ್ಲಿ ಕಾರಣ ಇಲ್ಲಿ ಸಫಿಶಿಯಂಟಾಗಿ ನೀರು ಬರ್ತಾ ಇಲ್ಲ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ ಹಾಗಾಗಿ ಜನ ಎಲ್ಲಿ ನೀರು ಸಫಿಶಿಯೆಂಟಾಗಿ ಬರ್ತಾ ಇದೆ ಎಲ್ಲಿ ಕುಡಿಯೋದಕ್ಕೆ ನೀರು ಸಿಗ್ತಾ ಇದೆ ಅಂತಹ ಏರಿಯಾಗಳ ಕಡೆ ಮುಖವನ್ನು ಮಾಡ್ತಾ ಇದ್ದಾರೆ ಸಹಜವಾಗಿಯೇ ಬೆಂಗಳೂರಿನ ಜನರು ಈ ರೀತಿಯ ಸಮಸ್ಯೆಯಲ್ಲಿ ಸಿಲುಕಿ ವಿಲವಿಲ ವಿಲ ಅಂಥೇಳಿ ಒದ್ದಾಡುವಂತಹ ಪರಿಸ್ಥಿತಿ ಈಗಲೇ ನಿರ್ಮಾಣ ಆಗಿದೆ ಇನ್ನು ಬೇಸಿಗೆಯ ಪೀಕ್ ಸಂದರ್ಭದಲ್ಲಿ ಬಿಸಿಲ ಧಗೆ ಏರ್ತಾ ಇದ್ದ ಹಾಗೆ ಮತ್ತಷ್ಟು ನೀರಿನ ಅಭಾವ ಸೃಷ್ಟಿಯಾಗುವಂತಹ ಸಾಧ್ಯತೆ ಕೂಡ ಇದೆ ಎರಡು ತಿಂಗಳಿನಿಂದ ನೀರು ಸರಿಯಾಗಿ ಬರ್ತಾ ಇಲ್ಲ ವಾರಕ್ಕೆ ಎರಡು ದಿನ ಮಾತ್ರ ನೀರನ್ನು ಬಿಡ್ತಾರೆ ಬರೋ ನೀರು ಬರೀ ಅರ್ಧ ಗಂಟೆಗಷ್ಟೇ ಸೀಮಿತವಾಗ್ತಾ ಇದೆ ಕುಡಿಯುವ ನೀರಿಗಾಗಿ ಗಂಟೆಗಟ್ಟಲೆ ಕ್ಯೂ ನಿಲ್ಬೇಕು ನೀರಿಲ್ಲದೆ ನಾವು ಹೇಗೆ ಬದುಕೋದು ಹೇಳಿ ಜನರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಮನೆಗಳನ್ನ ಖಾಲಿ ಮಾಡ್ತಾ ಇದ್ದಾರೆ ಇದು ಜಲಕ್ಷಾಮದಿಂದ ತತ್ತರಿಸ್ತಾ ಇರುವಂತಹ ಬೆಂಗಳೂರಿನ ಜನರ ಸದ್ಯದ ಪರಿಸ್ಥಿತಿ ಇದು ಕೇವಲ ಕೆಲವು ಏರಿಯಾಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ನೀರಿನ ಸಮಸ್ಯೆ ಎದುರಾಗುವಂತಹ ಮುನ್ಸೂಚನೆಯನ್ನು ಕೂಡ ಕೊಡ್ತಾ ಇದೆ ಬೇಸಿಗೆಗಿಂತ ಮುಂಚೆನೆ ಬೆಂಗಳೂರಲ್ಲಿ ನೀರಿನ ಆಕಾರ ಶುರುವಾಗಿದೆ ನೀರಿಲ್ಲದೆ ಬೆಂಗಳೂರಲ್ಲಿ ಮನೆಗಳನ್ನ ಖಾಲಿ ಮಾಡ್ಕೊಂಡು ಹೋಗುವಂತಹ ಪರಿಸ್ಥಿತಿಗೆ ಬಾಡಿಗೆದಾರರು ಬಂದಿದ್ದಾರೆ ನಿಮಗೆ ದೃಶ್ಯಗಳನ್ನ ತೋರಿಸ್ತಾ ಬಗ್ಗೆ ಹೇಳ್ತೀನಿ ನಾನು ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವಂತಹ ಕೆಪಿ ಅಗ್ರಹದಲ್ಲಿ ಇದ್ದೀನಿ ನೀವು ನೋಡಬಹುದು ದೃಶ್ಯಗಳಲ್ಲಿ ರಸ್ತೆಯಲ್ಲಿ ಸಾಕಷ್ಟು ಮನೆಗಳ ಮುಂಭಾಗದಲ್ಲಿ ಈ ರೀತಿ ಟೊಯ್ಲೆಟ್ ಬೋರ್ಡ್ಗಳು ಕಾಣಿಸ್ತದೆ ಮನೆ ಖಾಲಿ ಇದೆ ಬಾಡಿಗೆಗೆ ಅಂತ ಬೋರ್ಡ್ಗಳು ಕಾಣಿಸ್ತಿರುವಂತದ್ದು ಅಂದ್ರೆ ಸಾಕಷ್ಟು ಜನ ಕಳೆದ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಿಂದ ನೀರು ಸರಿಯಾಗಿ ಬರದೇ ಇರೋ ಕಾರಣಕ್ಕೆ ಮನೆಗಳ ಮುಂದೆ ಮನೇಲಿ ಬಾಡಿಗೆ ಇದಾರ ಏನಿದ್ರು ನೀರು ಸರಿಯಾಗಿ ಬರ್ತಿಲ್ಲ ನೀರು ಚೆನ್ನಾಗಿರೋ ಜಾಗಕ್ಕೆ ಮನೆಗಳನ್ನ ಖಾಲಿ ಮಾಡ್ಕೊಂಡು ಹೋಗುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ಇಲ್ಲೂ ನೋಡ್ತಿದ್ದೀರಾ ಮನೆ ಖಾಲಿ ಇದೆ ಅಂತ ಒಂದು ಬೋರ್ಡ್ ಕಾಣಿಸ್ತಿದೆ ಮನೆಗಳನ್ನು ಖಾಲಿ ಮಾಡ್ಕೊಂಡು ಹೋಗುವಂತವ್ರು ಕೊಡ್ತಿರೋ ರೀಸನ್ ನೀವು ಸರಿಯಾದ ರೀತಿಯಲ್ಲಿ ನೀರು ವ್ಯವಸ್ಥೆ ಮಾಡ್ತಿಲ್ಲ ಅದಕ್ಕಾಗಿ ನಾವು ಮನೆ ಖಾಲಿ ಮಾಡ್ಕೊಂಡು ಹೋಗ್ತಿದ್ವಿ ಇದೇ ರೋಡಲ್ಲಿ ಸಾಕಷ್ಟು ಮನೆಗಳ ಮುಂಭಾಗದಲ್ಲಿ ಈ ರೀತಿ ಬೋರ್ಡ್ಗಳು ಕಾಣಿಸ್ತಿರುವಂಥದ್ದು ಅಹ್ ದೃಶ್ಯಗಳಲ್ಲಿ ಇಲ್ಲೊಂದು ಮನೆ ಇಲ್ಲೊಂದಿದೆ ಮನೆ ಖಾಲಿ ಇದೆ ಅಂತ ಅವ್ರ ಫೋನ್ ನಂಬರ್ ಕೂಡ ಹಾಕಿರುವಂಥದ್ದು ಕಾರಣ ಇಲ್ಲಿನ ಜನನೇ ಕೇಳಿಬಿಡೋಣ ಮಾಲೀಕರು ಇರ್ತಾರೆ ಓನರ್ ಇರ್ತಾರೆ ಅಮ್ಮ ಹೇಳಿ ಮನೆ ಮುಂದೆ ಮನೆ ಕಾಲಿದೆ ಅಂತ ಬೋರ್ಡು ರೀಸನ್ ನೀರ್ ಬರ್ತಲ್ಲ ಇರೋದು ನೀರ್ದೆ ಸರ್ ನೀರ್ದೆ ಪ್ರಾಬ್ಲಮ್ ನೀರಿಲ್ಲ ಇಲ್ಲ ನೀರ್ ಸರಿಯಾಗ್ ಕೊಡಕ್ ಆಗಲ್ಲ ಕುಡಿಯ ನೀರು ಇಲ್ಲ ಬೋರ್ ನೀರ್ಗೆ ನಾವು ಎಷ್ಟ್ ಸಲ ರಿಕ್ವೆಸ್ಟ್ ಮಾಡಿದೀವಿ ಒಬ್ರು ಬಂದ್ ಕೇಳೋರ್ ಇಲ್ಲ ಇಲ್ಲಿ ನಾವು ಹೇಳಿ ಸಾಕಾಯಿತು ಹದಿನೈದು ವರ್ಷದಿಂದ ನಾವು ಅನ್ಭವಿಸ್ತಾ ಇದೀವಿ ಈ ವರ್ಷ ವರ್ಷ ಬರೀ ಇದೆ ಕಥೆನೆ ಯಾವ ವರ್ಷ ಒಂದ್ ವರ್ಷ ಖಾಲಿ ಇರುತ್ತೆ ಸರ್ ಅದು ಖಾಲಿ ಆಗ್ತಾನೆ ಇರುತ್ತೆ ಎರಡು ಮನೆ ಖಾಲಿ ಇದೆ ನೀರು ಒಂದ್ ಒಂದೇ ಅವರ್ ಬರೋದು ಮೊದಲು ಕೊಳೆ ನೀರು ಎರಡು ಅವರ್ ಬರ್ತಾ ಇತ್ತು ಮುಂಚೆ ಇದಿಗಿಂತ ಮುಂಚೆ ಇವಾಗ ಒಂದ್ ಅವರ್ ಬರ್ತಾ ಇದೆ ಒಂದ್ ಅವರ್ ನೀರು ಬಂದ್ರೆ ಸಾಕಾಗಲ್ಲ ಅದು ಕಾವೇರಿ ನೀರು ಒಂದ್ ಅವರ್ ಬರೋದ್ರಿಂದ ಒಂದ್ ಅವರ್ ನಾಲ್ಕ್ ಮನೆ ಐದ್ ಮನೆ ಗೆಲ್ಸ ಆಗತ್ತೆ ಈ ಒಂದ್ ಒಂದು ಬೋರ್ವೆಲ್ನಾರು ಒಡಿಸಿ ಈ ಕಡೆ ಶಾಸಕರು ಬಂದು ದಯವಿಟ್ಟು ಅವ್ರ ಒಂದು ಬೋರ್ನಾರು ಒಡಿಸಿ ಕೊಡಿಸಿ ಈ ರೋಡ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊ ಸಾಲ್ ಸಾಲ್ವ್ ಮಾಡ್ಕೊಡ್ಬೇಕು ಅಂತ ಮನವಿ ಮಾಡ್ಕೊಡ್ತಾ ಇದ್ದೀವಿ ನಾವು ಲೋನ್ಗಿಂತ ತಗೊಂಡು ಅಥವಾ ಸಾಲಾಗಿಲ್ಲ ಮಾಡಿ ಮನೆ ಕಟ್ಟಿರ್ತೀರ ಬಾಡಿಗೆಲ್ ತೀರ್ಸ್ಕೊಳ್ಳೋಣ ಅಂತ ಈಗ ಬಾಡಿಗೆ ಅವರೇ ಇಲ್ಲ ಅಂದ್ರೆ ಅದು ಕಷ್ಟ ಆಗುತ್ತೆ ಅದ್ರ ಮೇಲೆ ಸಾಲ ಮಾಡೋದು ಅದ್ರ ಮೇಲೆ ಸಾಲ ಮಾಡೋದು ಬಡ್ಡಿ ಕಟ್ಟಕ್ಕೆ ಆಗಲ್ಲ ನೂರ ಎಂಟು ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅರುಣ ಈ ಬರಗಾಲದ ಸಂದರ್ಭದಲ್ಲಿ ಬಯಲುಸೀಮೆ ಜನ ಬೇರೆ ಬೇರೆ ಊರುಗಳಿಗೆ ಗುಳೆ ಹೋಗೋದನ್ನು ನೋಡ್ತಾ ಇದ್ವಿ ಈಗ ಬೆಂಗಳೂರಿನ ಜನರು ನೀರಿಲ್ಲದೆ ಬೇರೆ ಏರಿಯಾಗಳ ಕಡೆಗೆ ಶಿಫ್ಟ್ ಆಗುವಂತಹ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಏನು ಹೇಳ್ತಾ ಇದ್ದಾರೆ ಬೆಂಗಳೂರಿಗರು ಬೆಂಗಳೂರಿನಲ್ಲಿ ಜಲಕ್ಷಾಮ ಹೇಗಿದೆ ಅಂಥೇಳಿ ಅರುಣ ಎಸ್ ಪ್ರೇಮ್ ಬೇಸಿಗೆಗೂ ಮುನ್ನವೇ ಬರಗಾಲ ಅದರಲ್ಲೂ ಕೂಡ ನೀರಿಗಾಗಿ ಜಲಕ್ಷಾಮ ಕೂಡ ಬೆಂಗಳೂರಿನಲ್ಲಿ ಉಂಟಾಗ್ತಾ ಇದೆ ಅದರಲ್ಲೂ ಕೂಡ ಬೆಂಗಳೂರಿನ ಪ್ರಮುಖವಾಗಿ ರಾಜೇಶ್ ರಾಜರಾಜೇಶ್ವರಿ ನಗರ ಇರಬಹುದು ಯಲಹಂಕ ಇರಬಹುದು ಪ್ರಮುಖವಾಗಿ ಬಿ ಪಿ ಎಂ ಪಿಗೆ ಸೇರಿಸಿದಂತಹ ಒನ್ನೂರ ಹತ್ತು ಹಳ್ಳಿಗಳಲ್ಲಿಯೂ ಕೂಡ ಈ ಒಂದು ಜಲಕ್ಷಾಮ ಕೂಡ ಉಂಟಾಗ್ತಾ ಇದೆ ನಾನಿವತ್ತು ಯಲಹಂಕದ ಚೌಡೇಶ್ವರಿ ನಗರದಲ್ಲಿದ್ದೇನೆ ಇಲ್ಲಿರ್ತಕ್ಕಂತಹ ಜನರನ್ನೇ ಮಾತನಾಡಿಸ್ತಾ ಹೋಗ್ತೇನೆ ಎಷ್ಟರ ಮಟ್ಟಿಗೆ ಇಲ್ಲಿ ನೀರಿಗಾಗಿ ಒಂದು ಅವರು ಒಂದು ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ ಎನ್ನುವಂತಹ ಮಾತುಗಳನ್ನ ಕೂಡ ಕೇಳ್ತಾ ಹೋಗ್ತೇನೆ ಸರ್ ಇವಾಗ ಎಷ್ಟು ದಿನ ಎಷ್ಟು ದಿನಕ್ಕೊಮ್ಮೆ ನೀರು ಬರ್ತಾ ಇದೆ ಒಂದು ವಾರ ಆಗುತ್ತೆ ಇಲ್ಲ ಹದಿನೈದು ದಿವಸ ಆಗುತ್ತೆ ಈ ರೀತಿ ನೀರಿನ ವ್ಯವಸ್ಥೆ ಮಾಡ್ತಿದ್ದಾರೆ ಅದು ಕೂಡ ಬಂದ್ರೆ ಬರುತ್ತೆ ಇಲ್ಲಾಂದ್ರೆ ಇಲ್ಲ ಮೇಡಮ್ ಕೆಲವೊಂದು ಕಡೆ ಬರುತ್ತೆ ಕೆಲವೊಂದು ಕಡೆ ಬರೋದಿಲ್ಲ ಈ ತರ ಒಂದು ಸಮಸ್ಯೆ ಅನುಭವಿಸ್ತಾರೆ ಸ್ಥಳೀಯ ಜನ ಜನರು ಸಾಮಾನ್ಯ ಜನರು ಅಮ್ಮ ಇವಾಗ ನೀರು ಎಲ್ಲದಕ್ಕೂ ಬೇಕೇ ಬೇಕು ಯಾವ ರೀತಿ ಕಷ್ಟ ಆಗ್ತಾ ಮಾತಾಡ್ತಾರೆ ನಮ್ಮ ಏರಿಯಾದ ಅಂಟು ಕಾವೇರಿ ನೀರು ನೋಡೇ ಇಲ್ಲ ಮೇಡಮ್ ನಾವು ಅವ್ರ ಬಿಲ್ಡಿಂಗ್ ಅವರೇ ನೀರು ವಾರಕ್ಕೆ ಸಲ ಎರಡು ಸಲ ಬಿಡ್ತಾ ಇದ್ರು ಕಾವೇರಿ ನೀರಂತೂ ನಾವು ನೋಡಿ ಇಲ್ಲ ಮೇಡಮ್ ನಮ್ಗೆ ನೀರು ಬರೋದೇ ಇಲ್ಲ ನಮಗೂ ಅಷ್ಟೇ ಮೇಡಮ್ ಅಷ್ಟೇ ನಮಗೂ ನೀರ ಬರಲ್ಲ ಕಾವೇರಿ ನೀರು ನಮ್ಗೆ ಯಾವತ್ತೂ ಬಂದಿಲ್ಲ ಬರತ್ತ ಏನೆಲ್ಲ ಗೊತ್ತಿಲ್ಲ ಓಕೆ ಅಂದ್ರೆ ಪ್ರೇಮ್ ಇಲ್ಲಿರ್ತಕ್ಕಂತಹ ಜನರು ಕಾವೇರಿ ನೀರನ್ನ ಅಷ್ಟಾಗಿ ಅವಲಂಬಿಸಿಲ್ಲ ಬೋರ್ವೆಲ್ ಗಳನ್ನ ಅವಲಂಬಿಸಿದ್ರು ಬೋರ್ವೆಲ್ ಗಳು ಕೂಡ ಕೆಟ್ಟ ನಿಂತಿದ್ದಾವೆ ಇದುವರೆಗೂ ಕೂಡ ಬೋರ್ವೆಲ್ ಏನ ಸರಿಪಡಿಸುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇಲ್ಲ ಜೊತೆಗೆ ಬೋರ್ವೆಲ್ ಗಳು ಬರ್ತಾ ಇಲ್ಲ ಜೊತೆಗೆ ಕಾವೇರಿ ನೀರು ಬರ್ತಾ ಇಲ್ಲ ಹೀಗಾಗಿ ಸಾಕಷ್ಟು ಒಂದು ನೀರಿಗಾಗಿ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ ಪ್ರೇಮ್ ಓಕೆ ಥ್ಯಾಂಕ್ ಯು ಅರುಣಾ ತಮ್ಮೆಲ್ಲ ಮಾಹಿತಿಗಾಗಿ